ಇಷ್ಟತ್ತು ಎಸ್ಐಟಿ ಟೀಮ್ ನಿಂದ ಸಂತ್ರಸ್ತ ಯುವತಿಯ ವಿಚಾರಣೆ ನಡೆಯಿತು ಇದೀಗ ವಿಚಾರಣೆ ಅಂತ್ಯ ಆಗಿದೆ ನಾಳೆ ವಿಚಾರಣೆಗೆ ಹಾಜರಾಗಲು ಯುವತಿಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ ವಿಚಾರಣೆಯನ್ನು ಮುಗಿಸಿ ಇದೀಗ ಟೆಕ್ನಿಕಲ್ ಸೆಲ್ ನಿಂದ ಎಸ್ಐಟಿ ಟೀಮ್ ಹೊರಟಿದೆ ಒಂದು ಗಂಟೆಗಳ ಕಾಲ ಅಧಿಕಾರಿಗಳು ಯುವತಿಯನ್ನು ವಿಚಾರಣೆ ಮಾಡಿದರು ನನ್ನ ಪೋಷಕರು ಜಾರಕಿಹೊಳಿ ಹಿಡಿತದಲ್ಲಿದ್ದಾರೆ ನಾನು ಸ್ವಇಚ್ಛೆಯಿಂದ ಹೇಳಿಕೆ ನೀಡುತ್ತಿದ್ದೀನಿ ನನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಎಸ್ಐಟಿ ಟೀಮ್ ಮುಂದೆ ಯುವತಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾಳೆ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದ್ದ ಲೇಡಿ 28 ದಿನಗಳಿಂದ ಆಕೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಂತ ಯುವತಿ ಇವತ್ತು ಜಡ್ಜ್ ಎದುರು ದಿಢೀರ್ ಪ್ರತ್ಯಕ್ಷಳಾಗಿದ್ದಾಳೆ ಆಕೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ 28 ದಿನಗಳಿಂದ ಸಿಡಿಯದ್ದೆ ಸದ್ದು ಇಡಿ ರಾಜ್ಯದಾದ್ಯಂತ ಕೊನೆಗೂ ಕೂಡ ಯುವತಿ ಜಡ್ಜ್ ಮುಂದೆ ಹಾಜರಾಗಿದ್ದಾಳೆ 28 ದಿನದಲ್ಲಿ 5 ಬಾರಿ ಆಕೆ ವಿಡಿಯೋ ಸಂದೇಶವನ್ನ ಕೊಟ್ಟಿದ್ಲು ಈ 5 ಬಾರಿ ವಿಡಿಯೋದಲ್ಲೂ ಕೂಡ ಜಾರಕಿಹೊಳಿ ಅವರಿಂದ ನನಗೆ ಅನ್ಯಾಯ ಆಗಿದೆ ಅವರು ನನ್ನನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಕೆಲಸದ ಆಮಿಷ ಒಡ್ಡಿದ್ದಾರೆ ಅವರಿಂದ ನನಗೆ ಕೊಲೆ ಬೆದರಿಕೆ ಇದೆ ನನ್ನ ಜೀವಕ್ಕೆ ಥ್ರೆಟ್ ಇದೆ ಹೀಗೆ ಸಾಕಷ್ಟು ಆರೋಪಗಳನ್ನು ಮಾಡಿದ್ಲು ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಸೋ ಈ ಎಲ್ಲಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸ್ವತಃ ಯುವತಿ ಜಡ್ಜ್ ಮುಂದೆ ತನ್ನ ಹೇಳಿಕೆಯನ್ನು ದಾಖಲು ಮಾಡಿದ್ದಾಳೆ ಆನಂತರ ಎಸ್ಐಟಿ ಇಂದಲೂ ಕೂಡ ಯುವತಿಯ ವಿಚಾರಣೆ ನಡೆದಿದೆ ಒಂದು ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಸೌಮೇಂದ್ರ ಮುಖರ್ಜಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆದಿದೆ ಎಸ್ಐಟಿ ಟೀಮ್ ನಿಂದ ಯುವತಿಯ ವಿಚಾರಣೆ ಇದೀಗ ಅಂತ್ಯ ಆಗಿದೆ ನಾಳೆ ವಿಚಾರಣೆಗೆ ಹಾಜರಾಗೋದಕ್ಕೆ ಯುವತಿಗೆ ನೋಟಿಸ್ ಅನ್ನು ಕೊಡಲಾಗಿದೆ ವಿಚಾರಣೆಯನ್ನು ಮುಗಿಸಿ ಟೆಕ್ನಿಕಲ್ ಸೆಲ್ ನಿಂದ ಇದೀಗ ಟೀಮ್ ಕೂಡ ಹೊರಟಿದೆ ಒಂದು ಗಂಟೆಗಳ ಕಾಲ ಅಧಿಕಾರಿಗಳು ಯುವತಿಯನ್ನು ವಿಚಾರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿರಲಿಲ್ಲ ನಾನು ನನ್ನ ಸ್ವಇಚ್ಛೆಯಿಂದ ಹೇಳಿಕೆಯನ್ನು ನೀಡಿದ್ದೀನಿ ನನ್ನ ಮೇಲೆ ಯಾರ ಒತ್ತಡನೂ ಇಲ್ಲ ನನ್ನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿರಲಿಲ್ಲ ಅಂತ ಎಸ್ಐಟಿ ವಿಚಾರಣೆಯಲ್ಲಿ ಸಿಡಿ ಲೇಡಿ ತನ್ನ ಹೇಳಿಕೆಯನ್ನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾಳೆ ಸುಮಾರು 1 ಗಂಟೆಗಳ ಕಾಲ ಇವತ್ತು ಎಸ್ಐಟಿ ಟೀಮ್ ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದೆ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಆಕೆಗೆ ಹೇಳಿದ್ದಾರೆ ಸೋ ಈ ನಾಳೆನೂ ಕೂಡ ಯುವತಿ ವಿಚಾರಣೆಗೆ ಬರಬೇಕು ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯಿಂದ ಮತ್ತಷ್ಟು ಮಾಹಿತಿಯನ್ನ ಎಸ್ಐಟಿ ಟೀಮ್ ಕಲೆ ಹಾಕುತ್ತೆ ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಪ್ರಭಾವಿ ರಾಜಕಾರಣಿಗಳು ಸಚಿವರಾಗಿದ್ದವರು ಅಂತವರ ಮೇಲೆ ಈ ಒಂದು ಆರೋಪವನ್ನ ಆಕೆ ಮಾಡಿದ್ದಾಳೆ ಸೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಯ ಒಂದು ತನಿಖೆ ನಡೆಯುತ್ತೆ ಎಸ್ಐಟಿ ಟೀಮ್ ನಿಂದ ನಾಳೆಯೂ ಕೂಡ ಯುವತಿಯ ವಿಚಾರಣೆ ಆಗುತ್ತೆ ಸೋ 1 ಗಂಟೆಗಳ ಕಾಲ ಎಸ್ಐಟಿ ಟೀಮ್ ಯುವತಿಯ ವಿಚಾರಣೆ ಮಾಡಿದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಆಕೆಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಎಷ್ಟು ವರ್ಷಗಳಿಂದ ರಮೇಶ್ ಅವರು ನಿಮಗೆ ಪರಿಚಯ ಇದೆ ಅಂತ ಎಸ್ಐಟಿ ಟೀಮ್ ಕೇಳಿದೆ ನಿಮ್ಮ ಫ್ಯಾಮಿಲಿಗೂ ರಮೇಶ್ ಅವ್ರಿಗೂ ಪರಿಚಯ ಇದೆಯಾ ಅಂತ ಕೇಳಿದ್ದಾರೆ ಏನು ರಮೇಶ್ ಅವರ ಪರಿಚಯ ಮೊದಲು ನಿಮ್ಗೆ ಹೇಗೆ ಆಯಿತು ಅಂತ ಕೇಳಿದ್ದಾರೆ ನಿಮಗೂ ರಮೇಶ್ ಜಾರಕಿಹೊಳಿ ಅವರಿಗೂ ಏನು ಸಂಬಂಧ ಯಾವ ವಿಚಾರವಾಗಿ ರಮೇಶ್ ಅವರನ್ನ ನೀವು ಸಂಪರ್ಕ ಮಾಡಿದ್ರಿ ಈ ಸಿಡಿಯಲ್ಲಿ ಕಾಣಿಸ್ಕೊಂಡಿರೋ ಯುವತಿ ನೀವೇನಾ ಸಿಡಿಯಲ್ಲಿ ದಾಖಲಾದ ಘಟನೆ ಎಲ್ಲಿ ಮತ್ತು ಯಾವಾಗ ನಡೆದಿತ್ತು ಸಿಡಿಯಲ್ಲಿರೋದು ನೀವೇ ಆಗಿದ್ರೆ ಅದನ್ನ ಚಿತ್ರೀಕರಿಸಿದ್ದು ಯಾರು ವಾಟ್ಸ್ಆಪ್ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರೋದು ನೀವೇನಾ ನಿಮ್ಮದು ಮತ್ತು ರಮೇಶ್ ಅವರದ್ದು ಒಮ್ಮತದ ಸಂಬಂಧವಾಗಿತ್ತ ಒಮ್ಮತದ ಸಂಬಂಧ ಅನ್ನೋದಾದ್ರೆ ಅದು ಅತ್ಯಾಚಾರ ಆಗಿದ್ದು ಹೇಗೆ 12 ಕೇಸ್ನ ಇತರೆ ಆರೋಪಿಗಳ ಪರಿಚಯ ಇದೆಯಾ ಅಂತ ಕೂಡ ಕೇಳಿದ್ದಾರೆ ಇನ್ನು ಯಾವಾಗಿಂದ ಅವರ ಪರಿಚಯ ಇದೆ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಇತರೆ ಆರೋಪಿಗಳಿಗೂ ಸಿಡಿ ಘಟನೆಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಮಾಡಿದ್ದಾರೆ 8 ಬಾರಿ ನೋಟಿಸ್ ಕೊಟ್ರು ಮೇಲ್ ಮಾಡಿದ್ರು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಡಿ ವಿಷಯದಲ್ಲಿ ನಿಮಗೆ ಯಾರದ್ದಾದ್ರೂ ಒತ್ತಡ ಅಥವಾ ಭಯ ಇದೆಯಾ ಅಂತ ಕೇಳಿದ್ದಾರೆ ಈ ಹಿಂದೆ ಹನಿ ಟ್ರ್ಯಾಪ್ ವಿಚಾರವೂ ಕೇಳಿ ಬಂದಿದೆ ಇದು ನಿಜಾನಾ ಅಂತ ಕೇಳಿದ್ದಾರೆ ಸಿಡಿ ವಿಚಾರವಾಗಿ ಹಣಕಾಸಿನ ವ್ಯವಹಾರ ಏನಾದರೂ ನಡೆದಿತ್ತಾ ನಿಮ್ಮ ಕುಟುಂಬಸ್ಥರು ಡಿ ಕೆ ಶಿವಕುಮಾರ್ ಅಂತ ಹೇಳ್ತಿದ್ದಾರಲ್ಲ ಯಾಕೆ ಅಂತ ಕೇಳಿದ್ದಾರೆ ಇನ್ನು ಪೋಷಕರ ಬಳಿ ಸಿಡಿಯಲ್ಲಿರೋದು ನಾನಲ್ಲ ಅಂತ ಹೇಳಿದ್ಯಾಕೆ ರಮೇಶ್ ಅವರು ಯಾವ ನಂಬರ್ನಿಂದ ನಿಮ್ಮನ್ನ ಸಂಪರ್ಕ ಮಾಡ್ತಿದ್ರು ಹೀಗೆ ಇಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಯುವತಿಗೆ ಕೇಳಿದ್ದಾರೆ
ಇನ್ನು ಯುವತಿಯನ್ನ ಎಸ್ಐಟಿ ವಶಕ್ಕೆ ಪಡೆಯಲಾಗಿಲ್ಲ ನಮ್ಮ ಅನುಮತಿ ಮೇರೆಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿಕೆಯನ್ನ ಪಡೆದು ವಾಪಸ್ ಕಳಿಸಿದ್ದಾರೆ ಅಂತ ವಕೀಲ ಜಗದೀಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ सो वंद गंटेगळ काल युवतियन्न एसआईटी टीम विचारणे माडिदे ई विचारक्के संबंधपट्टागे युवतिय पर वकील जगदीश अवरु माहितियन्न हंचिकोंडिद्दारे एसआईटी टीम युवतियन्न वशक्के पडेदुकोंडिल्ल नम्म अनुमति मेरेगेने कर्कोंडु बंदिद्दारे अंत हेळिद्दारे अवर ओंदु स्टेटमेंट अन्न दाखलु माड्कोंडु वापस कळुहिसुत्तारे अंत वकील जगदीश हेळिद्दारे स्टेटमेंट रेकॉर्ड आयतु वॉइस सैंपल्स मत 161 स्टेटमेंट रेकॉर्ड मे इवर विक्टिम कर्क बंदी नम अडवोकेट्स अकंपनी सो वीर आलो अकंपनी इष्ट दौड़ केस रिजिस्टर आगे कुलम कुल अक्यूज ओडाड़ता बेलगाम केस आगो किडनैप केस आगो मत केस आगब विचारण मे ना कर्क बंदी विचारण मे अस्ट दुड केस आरोप ओडाड़क पोलिस नम केस अरेस्ट मतर ई थिंक दट इज नाट जस्टिफाइड नन आर महिती नमगिरो एनक्वरी कर्क हैंडओवर एसआईटी 161 स्टेटमेंट रेकॉर्ड रिक्वेस्ट मत डीसीपी अद्वन क्लोज मिली कर्क बंदी अल्ती आम टेक्निकल सेंटर नावे कर्क बंदो प्लीज डू नॉट मिस कोड एनीथिंग नम पर्मिशन के लिए 161 रेकॉर्ड तक विद अवर पर्मिशन हू आर दे टू हैंड ओवर अस एंड वाई शुड वी हैंड ओवर देम देयर इज नो हैंड ओवर कस्टडी कस्टडी हैंड ओवर ऐनू इल्ल ओके दे हैव रिक्वेस्टेड फॉर अवर नमगे 161 स्टेटमेंट के रिकॉर्ड रिक्वेस्ट माड्कोंड्रो तंदे ताई अल्ल तंदे ताई इद्रे नाळे बेळगे माड्कोंतारे अदेन दोड्ड विचार एनिल्ल इल्लि बंदिद्दवरु नाळे इन्नोंदु केस माडोंतारे एनिल्ल तंदे ताई किडनैप केस आगिरबहुदु रैंसम अथवा एक्स एक्स एल्ल इरबहुदु ನಾವು ಕರ್ಕೊಂಡು ಬಂದು ಕೋಆರ್ಡಿನೇಷನ್ ಮಾಡ್ತೀವಿ ಈಗ ಈ ಕೇಸ್ ಸಂಬಂಧಪಟ್ಟಂಗೆ 161 ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ ಮೆಡಿಕಲ್ ಕರ್ಕೊಂಡು ಹೋಗ್ತಾರೆ ನೆಕ್ಸ್ಟ್ ಈಗ ನ್ಯಾಯಾಲಯದ ಮುಂದೆ ಯುವತಿಯನ್ನ ಕರ್ಕೊಂಡು ಬಂದು ಹಾಜರು ಮಾಡಿದ್ದೀವಿ ಸುಳ್ಳು ಆಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋ ಎಲ್ಲಾ ಊಹಾಪೋಹಗಳಿಗೆ ತೆರೆ ಆಗಿದೆ ಈಗ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಸರ್ಕಾರಕ್ಕೆ ಮತ್ತೆ ನ್ಯಾಯಾಲಯಕ್ಕೆ ಮತ್ತೆ ಪೊಲೀಸರಿಗೆ ಆರೋಪಿಯನ್ನ ಅರೆಸ್ಟ್ ಮಾಡಿ ನಾವು ನಮ್ಮ ಪ್ರಾಮಿಸ್ ಅನ್ನು ಮಾಡಿದ್ದೀವಿ ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ಬಿಟ್ಟಿದ್ದೀವಿ ಆಕೆ ಸಹ ನ್ಯಾಯಾಲಯದ ಮುಂದೆ ನಿರ್ಭೀತಿಯಾಗಿ स्टेटमेंट को द इमीडिएट द गवर्नमेंट एंड पुलिस शुड अरेस्ट द अक्यूज्ड सो इवत इडी दिन नडेदंत विद्यमानगळु मुंदिन कानूनु प्रक्रियेगळु याव रीतियागि नडेयुत्ते इदेल्लदर बग्गे मातनाडोदक्के हाईकोर्ट न वकील नारायण स्वामी अवरु नम्म जोते नेर संपर्कदल्लि जॉयिन आगिद्दारे नमस्ते नारायण स्वामी अवरे नमस्ते नमस्ते मैडम सो इवत इडी दिन डेवलपमेंट नोड़ी मोदलिगे युवती न्यायाधीश मुंदे हाजरादलु आनंतर एसआईटी आकेयन्न कर्कोंडु होगि विचारणेयन्न माडिदे सो इन्न मेले कानूनु प्रक्रियेगळु याव रीतियागि इरुत्ते अन्नोदर बग्गे नावु माताड्ता होगोदाद्रे हलो ओके संपर्क साध्य आगता इल्ल ओट्टारे इदीगा युवती वकील मुंदे न्यायाधीश मुंदे हाजर आगिद्लु न्यायाधीश मुंदे तन स्टेटमेंट अन्न दाखलु माडिद्लु आनंतर युवतियन्न एसआईटी अधिकारिगळु विचारणेगंत आडुगोडी टेक्निकल सेल गे कर्कोंडु होद्रु ई संदर्भदल्लि हलवारु प्रश्नेगळन्नु केळिदारे याकंद्रे रमेश जारकिहोळि अवरिंद अन्याय आगिदे अन्नुवंत ओंदु आरोपवन्न युवती माड्तिद्दाळे हागागि ई ओंदु प्रकरणक्के संबंधपट्टंते वीडियो सत्यासत्यते बग्गे साकष्टु माहितियन्न कले हाकिद्दारे इन्नु ई बग्गे मातनाडोदक्के नारायण स्वामी अवरु नम्म जोते नेर संपर्कदल्लि जॉयिन आगिद्दारे नारायण स्वामी अवरे निमगे नन्न ध्वनि केळिस्तिदेया ಇಡೀ ಪ್ರಕರಣದಲ್ಲಿ ಇಷ್ಟು ದಿನಗಳ ಕಾಲ ಯುವತಿ ಖುದ್ದಾಗಿ ಬರಬೇಕು ಆಕೆ ತನ್ನ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಬೇಕು ಆಗ್ಲೇ ಒಂದು ಪ್ರಕರಣದಲ್ಲಿ ಒಂದು ಡಿಸಿಷನ್ ಗೆ ಬರೋದಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾಯಿತು ಫೈನಲಿ ಇವತ್ತು ಯುವತಿ ಜಡ್ಜ್ ಮುಂದೆ ತನ್ನ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿದಾಳೆ ಅಲ್ಲದೆ ಎಸ್ಐಟಿ ಅವರು ಕೂಡ ಆಕೆಯನ್ನ ವಿಚಾರಣೆ ಗೊಳಪಡಿಸಿದ್ದಾರೆ ಸೋ ಮುಂದೆ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನೋಡಿ ಸಾಮಾನ್ಯವಾಗಿ ಇದೇ ತರ ಕೇಸ್ಗಳು ಬೇರೆ ಆಗಿದಿದ್ರೆ ಮತ್ತೆ ಏನು ಮಾಡ್ತಾ ಇದ್ರು ಹುಡುಗಿ ಕೊಟ್ಟಂತ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಮೆಡಿಕಲ್ ಟೆಸ್ಟ್ ಗೆ ಕಳಿಸ್ತಾ ಇದ್ರು ಮಹಜರ್ ಮಾಡ್ತಾ ಇದ್ರು ಆದ್ರೆ ಈ ಕೇಸ್ ಅಲ್ಲಿ ಏನಾಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಎಸ್ಐಟಿ ಅವರ ಮುಂದೆ ಹೋಗೋದ್ರ ಬದಲು ಡೈರೆಕ್ಟ್ ಆಗಿ 164 ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ ಯಾಕಂದ್ರೆ ಆಕೆಗೆ ಎಸ್ಐಟಿ ಮುಂದೆಗಡೆ ಹೋಗೋದಕ್ಕೆ ಒಂದು ಭಯ ಇತ್ತು ನ್ಯಾಯಾಧೀಶನ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೆ ಆಸ್ ಪರ್ ಲಾ ಏನು ಮಾಡಬೇಕು ಅದರ ಪ್ರಕಾರವಾಗಿ ಮೊದಲು 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂಡ್ ಆಕೆನೇ ಏನು ಕಸ್ಟಡಿಗೆ ತಗೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಆತರಲ್ಲ ಆ ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ಇದರಲ್ಲಿ ಏನು ಆಪಾದಿತ ವ್ಯಕ್ತಿ ಇದ್ದಾರೆ ಅವರನ್ನ ಹೊರಗಡೆ ಓಡಾಡಕ್ ಬಿಟ್ಬಿಟ್ಟು ಈಕೆನ ಕಸ್ಟಡಿ ತಗೊಳ್ಳಕ್ಕೆಲ್ಲ ಬರೋದಿಲ್ಲ ಮುಖ್ಯವಾಗಿ ಈಕೆ 164 ಸ್ಟೇಟ್ಮೆಂಟ್ ಆಗಿದೆ ಅವರು ಇವಾಗ ಅವರು ಒಂದು ಏನು
ಕಂಪ್ಲೇಂಟ್ ಇದಾರೆ ಈಕೆ, ಈಕೆಗೊಂದು ನೋಟಿಸ್ ಕೊಟ್ಟು ಇವ್ರನ್ನ ಕರೆಸ್ಕೊಂಡು ಏನೆಲ್ಲ ನಡೀತು ಅನ್ನೋ ಒಂದು ವಿಚಾರಣೆನ ಮಾಡಿ ಈಕೆ ಕಳಿಸ್ಕೊಡ್ತಾರೆ. ಇಮಿಡಿಯೇಟ್ಲಿ ಈಗ ಒಂದು ಸ್ಟೇಟ್ಮೆಂಟ್ ಆಗಿದ ತಕ್ಷಣ ಅಕ್ಯೂಸ್ ನವರು ಕಸ್ಟಡಿ ತಗೊಳ್ಬೇಕು. ಯಾಕೆ ಇವರು ಇಷ್ಟೊಂದು ಮೀನಾ ಮೇಷ ಎಣಿಸ್ತಾ ಇದಾರೆ ಅಂತ ಗೊತ್ತಾಗ್ತಲ್ಲ. ಆಸ್ ಪರ್ ಲಾ ಇದೆ ಬೇರೆಯವರಾಗಿದ್ದಿದ್ರೆ ಎಷ್ಟು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕಸ್ಟಡಿ ತಗೊಂಡು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಆದ್ರೆ ಈ ಕೇಸಲ್ಲಿ ಹಾಗಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಒಂದು ಗಣ್ಯ ವ್ಯಕ್ತಿ ಎಂಎಲ್ಎ ಅನ್ನೋ ಒಂದು ಕಾರಣಕ್ಕೆ ಆಗಿರೋದ್ರಿಂದ ಈ ರೀತಿ ಡಿಲೇ ಮಾಡ್ಲಾಗ್ತಾ ಇದೆ ಅಂತ ಹೇಳ್ತೀರಾ? ಅಂದ್ರೆ ಈ ಪ್ರಕರಣನೇ ಬೇರೆ, ಇತರ ಪ್ರಕರಣನೇ ಬೇರೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಈ ಒಂದು ಕೇಸ್ ಅನ್ನ ಪರಿಗಣಿಸುತ್ತಿದ್ದಾರೆ ಅಂತ ಅನಿಸ್ತಾ ಇದೆ ಈಗ ಸದ್ಯ ನಡೀತಾ ಇರುವಂತಹ ಒಂದು ಡೆವಲಪ್ಮೆಂಟ್ ಅನ್ನ ನೋಡೋದಾದ್ರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಇವರಿಂದ ಮತ್ತಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಒಟ್ಟಾರೆ ಇದೀಗ SIT ಮುಂದೆ ಯುವತಿಯ ಒಂದು ವಿಚಾರಣೆ ಅಂತ್ಯ ಆಗಿದೆ. ಮತ್ತೆ ನಾಳೆ ವಿಚಾರಣೆಗೆ ಕರೆದಿದ್ದಾರೆ SIT ಅವರು. ಮತ್ತೆ ನಾಳೆ SIT ಅವರು ವಿಚಾರಣೆಯನ್ನು ಮಾಡ್ತಾರೆ ಯುವತಿಯದ್ದು. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. SIT ಅಧಿಕಾರಿಗಳು ಯುವತಿಯ ವಾಯ್ಸ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿದ್ದಾರೆ. ನನಗೂ ನಮ್ಮ ಕುಟುಂಬಕ್ಕೂ ರಕ್ಷಣೆ ಕೊಡುವಂತೆ ಮನವಿ ಮಾಡಿದ್ದಾರೆ. ವಿಚಾರಣೆಗೂ ಮುನ್ನವೇ ರಕ್ಷಣೆಯ ಮಾತನಾಡಿದ್ದಾರೆ ಯುವತಿ. ರಕ್ಷಣೆ ಕೊಡೋದಾಗಿ SIT ಮುಖ್ಯಸ್ಥ ಸೌಮೇಂದು ಮುಖರ್ಜಿ ಹೇಳಿದ್ದಾರೆ. ನಾಳೆ ವಿಚಾರಣೆ ಬಳಿಕ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಿದ್ದಾರೆ ತನಿಖಾಧಿಕಾರಿಗಳು. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಉಳಿದುಕೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ರಾತ್ರಿ ಉಳಿದುಕೊಳ್ಳೋದ್ರ ಬಗ್ಗೆ ಇನ್ನೂ ಕೂಡ ಯುವತಿ ನಿರ್ಧಾರ ಮಾಡಿಲ್ಲ. ಯುವತಿ ಎಲ್ಲಿ ಉಳಿದುಕೊಂಡ್ರೂ ಬಿಗಿ ಭದ್ರತೆಯನ್ನ SIT ಕೊಡಲಿಲ್ಲ. ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲರಾಗಿರುವಂತಹ ನಾರಾಯಣ ಸ್ವಾಮಿ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಸೊ ನಾರಾಯಣ ಸ್ವಾಮಿ ಅವರು, ನೀವು ಹೇಳ್ತಾ ಇದ್ರಿ ಈಗ ಯುವತಿಯನ್ನ ಮೊದಲನೇದಾಗಿ ಬಂದ ತಕ್ಷಣ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ, ಬಟ್ ಇವತ್ತು ಆ ಕೆಲಸ ನಡೆದಿಲ್ಲ. ನಾಳೆ SIT ವಿಚಾರಣೆ ಬಳಿಕ ಯುವತಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಈ ಪ್ರಕರಣದಲ್ಲಿ ಮೆಡಿಕಲ್ ಟೆಸ್ಟ್ ಈಗ ಎಷ್ಟು ಮಟ್ಟಿಗೆ ಮಹತ್ವ ಪಡ್ಕೊಳ್ಳುತ್ತೆ ಅಂತ? ಅಲ್ಲ ನೋಡಿ, ಮೆಡಿಕಲ್ ಟೆಸ್ಟ್ ಅಂತಾನೆ ಇಲ್ಲ, ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಕಂಪ್ಲೇಂಟಲ್ಲಿ ಇನ್ಗ್ರೀಡಿಯೆಂಟ್ಸ್ ಇರುತ್ತೆ. ಇಂಥ ದಿವಸ ಇಂಥ ಸ್ಥಳದಲ್ಲಿ ಹೀಗೆ ಈ ರೀತಿ ಘಟನೆಗಳು ನಡೀತು ಅಂತ ಅವರು ಮಹಜರ್ ಮಾಡಬೇಕು, ಮೆಡಿಕಲ್ ಟೆಸ್ಟ್ಗೆ ಹೋಗ್ಬೇಕು, ಆಮೇಲೆ ಯಾವ್ಯಾವ ದಿವಸ ಆಯಿತು, ಯಾವ ಸ್ಥಳದಲ್ಲಿ ಆಯಿತು, ಪ್ರತಿಯೊಂದನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಬೇಕಾಗತ್ತೆ. ತದನಂತರ ಎಲ್ಲೋ ಒಂದು ಕಡೆ ಪೊಲೀಸ್ ಸ್ಟೇಟ್ಮೆಂಟ್ ಬಿಫೋರ್ ದ ಕೋರ್ಟ್ ಅಷ್ಟು ಅದಕ್ಕೆ ಮಹತ್ವ ಪಡ್ಕೊಳ್ಳೋದಿಲ್ಲ ಅನ್ನೋ ಒಂದೇ ಕಾರಣ 164 ಸ್ಟೇಟ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಒಂದು ಮಹಿಳೆಗೆ ಅನ್ಯಾಯ ಆಗಬಾರ್ದು ಅನ್ನೋದು ದೂರದ ದೃಷ್ಟಿ, ಹಾಗೆ ಕಾನೂನು ಹಾಗೆ ಕೂಡ ಹೇಳುತ್ತೆ. ಸೊ ಅದ ಹಂಗಾಗಿ 164 ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಅದಾದ್ಮೇಲೆ ಹೋಗ್ಬಿಟ್ಟು ಮೆಡಿಕಲ್ ಟೆಸ್ಟ್ ಮತ್ತೊಂದು ಇವಾಗ ಪ್ರತಿಯೊಂದನ್ನು ಮಾಡ್ತಾರೆ. ಜೊತೆಗೆ ಏನಂದ್ರೆ ಎಲ್ಲೋ ಒಂದು ಕಡೆ ಈ ರೀತಿ ಯಾಕೆ ಆ ಹುಡುಗಿಯ ಏನು ವಕೀಲರು ಇದ್ದಾರೆ ಮಾಡಿಸಿರ್ತಾರೆ ಅಂದ್ರೆ, ಎಲ್ಲೋ ಒಂದು ಕಡೆ ಪೊಲೀಸ್ ಹತ್ರಕ್ಕೆ ನೇರವಾಗಿ ಹೋಗೋದ್ರಿಂದ ಅವರು ಅವ್ರಿಗೆ ಬೆದರಿಕೆ ಹಾಕಿ ಎಲ್ಲಿ ಮುಂದಿನ ದಿನಗಳಲ್ಲಿ ಹುಡುಗಿಗೆ ತುಂಬಾ ಬೆದರಿಸ್ತಾರೋ ಅನ್ನೋ ಒಂದು ಕಾರಣಕ್ಕೆ ಮೊದಲು ನ್ಯಾಯಾಲಯದಲ್ಲಿ ಫಸ್ಟ್ ಹೋಗಿ ಒಂದು ಅವ್ರದ್ದು ಹೇಳಿಕೆನ ಕೊಟ್ಟು ಅದಾದ್ಮೇಲೆ SIT ಮುಂದೆಗಡೆ ಹೋಗಿ ಹೇಳಿಕೆ ಕೊಡುವಂತ ಒಂದು ಕೆಲಸ ಇವ್ರು ಮಾಡಿದ್ದಾರೆ ಅಂತ ಮೇಲ್ನೋಟಿಕೆ ಗೊತ್ತಾಗ್ತಾ ಇದೆ. ಅಂಡ್ ವೆರಿ ತುಂಬಾ ಇಂಪಾರ್ಟೆಂಟ್ ಆಗಿ ಏನಂದ್ರೆ, ಇದು ಸಾಮಾನ್ಯ ಜನಗಳಿಗೆ ಒಂದು ರೀತಿ, ಒಬ್ಬ ಶಾಸಕನಿಗೆ ಒಂದು ರೀತಿ, ಪ್ರಭಾವಿ ವ್ಯಕ್ತಿಗೆ ಒಂದು ರೀತಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ಬರ್ತದೆ. ಎಲ್ಲಿಗೆ ಬರ್ತಾ ಇದೆ ನಮ್ಮ ದೇಶ, ಎಲ್ಲಿಗೆ ಬರ್ತಾ ಇದೆ ನಮ್ಮ ಕಾನೂನು, ಪೊಲೀಸ್ ಏನು ರಾಜಕೀಯದವರ ಒಂದು ಕೈಗೊಂಬೆಗಳಾಗಿದ್ದಾರಾ ಅನ್ನೋದು ಈ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇವ್ರಿಗೆ ಕಾನೂನು ಮೇಲೆ ಗೌರವನೇ ಇಲ್ವಾ? ಇವತ್ತು ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಜವಾಬ್ದಾರಿತ್ವಾದ ಸ್ಥಾನದಲ್ಲಿ ಇರತಕ್ಕಂಥವ್ರು ಇವರೇ ಈ ರೀತಿ ಮಾಡಿಬಿಟ್ರೆ ಸಮಾಜಕ್ಕೆ ಇವ್ರು ಏನೊಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ? ಇದನ್ನ ನೋಡಿ ಜನಸಾಮಾನ್ಯರು ಏನನ್ನ ಕಲಿಬೇಕು? ಹಂಗಾರೆ ಹಣ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಒಬ್ಬ ಅಷ್ಟು ಇಷ್ಟು ಒಬ್ಬ ಅಪರಾಧಿ ಆಲ್ರೆಡಿ ಯುವತಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಲಾಗಿದೆಯಲ್ಲ, ಇನ್ಮೇಲಾದ್ರೂ ಕ್ರಮ ಕೈಗೊಳ್ಳಬೇಕಾಗುತ್ತಲ್ವಾ? 100% ಅವ್ರು ಕ್ರಮ ಕೈಗೊಳ್ಳಲೇಬೇಕು. ಈ ಕೂಡಲೇ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈಗ ಆಲ್ರೆಡಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಪ್ರಾರಂಭದಲ್ಲಿ ಈ ಒಂದು ಯುವತಿಯ ಅಪ್ಪ ಅಮ್ಮ ಅವರ ಸಹೋದರ ಮೀಡಿಯಾಗಳ ಮುಂದೆ ಮಾತಾಡ್ಬೇಕಾದ್ರೆ ಅಥವಾ ಆ ಹುಡುಗಿ ಹತ್ರನೇ ಮಾತಾಡುವಂತ ಫೋನ್ ಕಾಲ್ನ ರೆಕಾರ್ಡಿಂಗ್ ಕೇಳಿಸ್ಕೊಂಡಿದ್ದೀವಿ, ಅದೆಲ್ಲ ಎಷ್ಟು ಭಯದಲ್ಲಿ ಅವ್ರ ಪೇರೆಂಟ್ಸ್ ಮಾತಾಡ್ತಾ ಇದ್ರು. ಆದ್ರೆ ಇವತ್ತು ಅವರ ತಂದೆ ತಾಯಿ ಎಷ್ಟು ಧೈರ್ಯವಂತರಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಸೊ ಅವ್ರಿಗೆ ಈಗ ಆಲ್ರೆಡಿ ಯಾರೋ ಒಬ್ರು ಒಂದು ಅವ್ರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಅಂದ್ರೆ, ಅಥವಾ ಅವರು ಯಾವ್ದೋ ಒಂದು ವ್ಯಾಮೋಹಕ್ಕೋ ಹಣಕ್ಕೋ ಮತ್ತೊಂದೋ ಏನೋ ಗೊತ್ತಿಲ್ಲ, ಎಲ್ಲೋ ಒಂದ್ ಕಡೆ ಅವರ ವರ್ಷನನ್ನೇ ಚೇಂಜ್ ಮಾಡಿದ್ದಾರೆ, ಆಮೇಲೆ ಎಲ್ಲೋ ಒಂದ್ ಕಡೆ ಇದ್ರಲ್ಲಿ ಜಾತಿನ ತರುವಂತ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ಬಹಳ
ಆ ಹುಡುಗಿ ಒಬ್ಬ ಬೇರೆ ಒಂದು ರಾಜಕಾರಣಿಗಳ ಮೇಲೆ ಗೂಬೆ ಕೂರಿಸುವಂತ ಕೆಲಸಗಳು ಮಾಡ್ತಾ ಇದ್ದಾರೆ. ಅದ್ ಏನೇ ಇರ್ಲಿ, ಇಲ್ಲಿ ಒಂದು ಒಂದು ಯುವತಿಗೆ ಅನ್ಯಾಯ ಆಗಿದೆ. ಅದ್ ಯಾರೇ ಇರ್ಲಿ, ಅಥವಾ ಒಬ್ರು ಹನಿ ಟ್ರ್ಯಾಪ್ ಮಾಡಿರ್ತಾರೋ ಅಥವಾ ಇನ್ನೊಬ್ರು ಮಾಡಿಸಿರ್ತಾರೋ ಅಥವಾ ಇವ್ ಮಾಡಿದ್ರು, ಆದ್ರೆ ಎಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಆ ಸಿಡಿಯಲ್ಲಿ ಇರೋದು ನಾನಲ್ಲ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಸೊ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಅಂದ್ರೂ ಕೂಡ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ಅಂತ ಅವ್ರು ಒಪ್ಕೊಳ್ಲೇಬೇಕು. ಹೌದು. ಸೊ ಎಲ್ಲೋ ಒಂದ್ ಕಡೆ ಅವ್ರು ಒಪ್ಕೊಳ್ಳಲ್ಲ ಅನ್ನೋದೇ ಆದ್ರೆ ಹಂಗಾರೆ ಆ ಒಂದು ಇನ್ಸಿಡೆಂಟ್ ನಡೆದೇ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ಹುಡುಗಿನೇ ಹೇಳೋದ್ರಿಂದ ಕಂಪ್ಲೇಂಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ ಅಂತ. ಆ ಒಂದು ಕಂಪ್ಲೇಂಟ್ ಆಧಾರದ ಮೇಲೆನೆ ಈ ಕೂಡ್ಲೇ ಅವ್ರನ್ನ, ಅವ್ರು ಯಾರೇ ಆಗಿದ್ರು ಕೂಡ ಸಮಾಜ ಎಷ್ಟೇ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿದ್ರು ಕೂಡ ಅವ್ರನ್ನ ಈ ಕೂಡ್ಲೇ ಕಸ್ಟಡಿಗೆ ತಗೊಳ್ಳೇಬೇಕು. ಕಾನೂನು ಅವ್ರಿಗೆ ಆಗ್ಬೇಕು, ಅನ್ಯಾಯ ಆಗಿದ್ದಲ್ಲಿ ಇವತ್ತಿಗೆ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದು ನಿಮ್ಮ ಮಾತುಗಳು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಇನ್ನು ಎಸ್ಐಟಿ ಟೀಮ್ ಮನೆಯ ವಿಳಾಸ ನೀಡಿದ್ದಾರೆ ಯುವತಿ. ತಾನು ಇಲ್ಲೇ ಉಳಿದುಕೊಳ್ಳೋದಾಗಿ ಯುವತಿ ತಿಳಿಸಿದ್ದಾಳೆ. ಕೆಲ ಹೊತ್ತಿನಲ್ಲೇ ಯುವತಿ ನೀಡಿದ ವಿಳಾಸಕ್ಕೆ ಯುವತಿಯನ್ನ ಕರ್ಕೊಂಡು ಹೋಗಲಾಗುತ್ತೆ. ಭದ್ರತೆಯಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಬೆಂಗಳೂರಿನಲ್ಲೇ ಯುವತಿ ಉಳಿದುಕೊಳ್ಳಲಿದ್ದಾಳೆ. ಸೊ ಪೊಲೀಸರಿಗೆ ಅಡ್ರೆಸ್ ಕೊಟ್ಟಿದ್ದಾಳೆ, ನಾನು ಈ ಅಡ್ರೆಸ್ನಲ್ಲೇ ಇರ್ತೀನಿ ಅಂತ. ಪೊಲೀಸರು ಆಗಲೇ ಹೇಳಿದ್ರು, ಎಲ್ಲೇ ಇದ್ರೂ ಕೂಡ ನಾವು ಬಿಗಿ ಭದ್ರತೆಯನ್ನ ಒದಗಿಸ್ತೀವಿ ಅಂತ. ಸೊ ಫೈನಲಿ ಯುವತಿ ಕೊಟ್ಟಿರುವಂತಹ ವಿಳಾಸದಲ್ಲಿ ಇದೀಗ ಭದ್ರತೆಯನ್ನ ಕೊಡಲಾಗುತ್ತೆ. ಕೆಲ ಹೊತ್ತಿನಲ್ಲೇ ಯುವತಿ ನೀಡಿದಂತಹ ವಿಳಾಸಕ್ಕೆ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಭದ್ರತೆಯಲ್ಲಿ ಯುವತಿಯನ್ನ ಪೊಲೀಸರು ಕರ್ಕೊಂಡು ಹೋಗಲಿದ್ದಾರೆ. ಬೆಂಗಳೂರಿನಲ್ಲೇ ಯುವತಿ ಇವತ್ತು ಉಳ್ಕೊಳ್ತಾ ಇದ್ದಾಳೆ. ನಾಳೆ ಮತ್ತೆ ಎಸ್ಐಟಿ ಮುಂದೆ ಆಕೆ ಹಾಜರಾಗಬೇಕಾಗುತ್ತೆ. ಎಸ್ಐಟಿ ವಿಚಾರಣೆ ಬಳಿಕ ಆಕೆಗೆ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇವತ್ತಂತೂ ಬೆಂಗಳೂರಿನಲ್ಲೇ ಯುವತಿ ಇರಲಿದ್ದಾಳೆ. ಸೊ ನಾನು ಇಂಥ ಕಡೆ ಇರ್ತೀನಿ ಅಂತ ಯುವತಿ ಈಗ ಅಡ್ರೆಸ್ ಅನ್ನ ಕೊಟ್ಟಿದ್ದಾಳೆ. ಸೊ ಅಲ್ಲೇ ಯುವತಿ ಇರ್ತಾಳೆ. ಆಕೆಯನ್ನ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಅಲ್ಲಿಗೆ ಕರ್ಕೊಂಡು ಹೋಗಲಿದ್ದಾರೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.